ಸಂಡೇ ಶಫರ್ಟ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಇಂದು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಸಂಸ್ಥೆಯ 9ನೇ ವರ್ಷಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಿದ್ದು, ಈ ವೇಳೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸಿಎಂ ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಸನ್ಮಾನ ಮಾಡಲು ಉದ್ದೇಶಿಸಲಾಗಿದ್ದು, 9ನೇ ವರ್ಷಾಚರಣೆಯು ಇದೇ ಅಕ್ಟೋಬರ್ 3ರಂದು ಬೆಳಗಾವಿಯಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಇದೆ ಆ ಸಮಾಜ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿನಲ್ಲಿ ಕರೆಯಲ್ಪಡುತ್ತಾ ಸಂಘಟನೆ ಇಲ್ಲ ಅಂತ ಬಂದದನ್ನು ತಿಳಿದಂತ ವಿಶ್ವನಾಥ್ ಅವರು, ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಕುರುಮ ಅಂತಲೂ, ಆಂಧ್ರ ತೆಲಂಗಾಣದಲ್ಲಿ ಕುರುಮ ಅಂತಲೂ, ತಮಿಳ್ನಾಡಿನಲ್ಲಿ ಕುರುಮನ್ ಅಂತಲೂ, ಮಹಾರಾಷ್ಟ್ರದಲ್ಲಿ ಧನ್ಗರ್, ಅದೇ ರೀತಿ ಉತ್ತರ ಭಾರತದಲ್ಲಿ ಪಾಲ್ ಸಮಾಜ್, ಯುಪಿನಲ್ಲಿ ಗಡೇರಿಯಾ, ದೇವಾಸಿ, ರಾಜಸ್ಥಾನದಲ್ಲಿ ದೇವಾಸಿ, ಈ ರೀತಿ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹರಿದು ಹಂಚೋಗಿದ್ದಂಥ ಈ ಸಮಾಜವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆ ಮಾಡುವ ಉದ್ದೇಶದಿಂದ 2014ರಲ್ಲಿ ಶೆಪರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಅಖಿಲ ಭಾರತ ಕುರುಬರ ಒಂದು ಸಂಘಟನೆಯನ್ನು ವಿಶ್ವನಾಥ್ರವರ ನೇತೃತ್ವದಲ್ಲಿ ಇಡೀ ಭಾರತದ ಅನೇಕ ಜನ ಮುಖಂಡರು ಒಳಗೊಂಡಂತೆ ಎಲ್ಲ ರಾಜ್ಯಗಳ ಚುನಾಯಿತ ಪ್ರತಿನಿಧಿಗಳನ್ನು, ಸಚಿವರುಗಳನ್ನು, ಎಂ ಪಿಗಳನ್ನು, ಎಮ್ ಎಲ್ ಎಗಳನ್ನು ಒಳಗೊಂಡಂತೆ ಸಂಘಟನೆಯನ್ನು ಮಾಡಿ 14ರಲ್ಲಿ ಉದ್ಘಾಟನೆ ಆದಂಥ ಈ ಸಂಸ್ಥೆ ಇಡೀ ಭಾರತದ ಅನೇಕ ರಾಜ್ಯಗಳಲ್ಲಿ ವಾರ್ಷಿಕ ಸಭೆಗಳನ್ನು ಮಾಡಿ ಯಶಸ್ಸನ್ನು ಕಂಡು ಇದು 9ನೇ ಸಮಾವೇಶವನ್ನು ಬೆಳಗಾವಿನಲ್ಲಿ 2 ಮತ್ತು 3ರಂದು, 2ನೇ ತಾರೀಕು ಸಮಾವೇಶ, 3ನೇ ತಾರೀಕು ಈ ರಾಷ್ಟ್ರದಲ್ಲಿ ಏಕೈಕ ಮುಖ್ಯಮಂತ್ರಿ 2ನೇ ಬಾರಿಗೆ ಪೂರ್ವ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಅಖಿಲ ಭಾರತ ಸನ್ಮಾನ ಮಾಡಬೇಕಂತಕ್ಕಂಥ ತೀರ್ಮಾನದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮಗೆ ಹೆಮ್ಮೆ ಆಗ್ತಾ ಇದೆ. ಈ ಸಂಘಟನೆ ಪ್ರಾರಂಭವಾದ ದಿನದಿಂದ ಬಹಳಷ್ಟು ರಾಜ್ಯಗಳಲ್ಲಿ ನಾವು ಜನಮನ್ನಣೆ ಪಡೆಯುವಂಥ ಅವಕಾಶಗಳು ಸಿಕ್ಕಿವೆ. ಉದಾಹರಣೆಗೆ ಹೈದರಾಬಾದ್ನಲ್ಲಿ 6ನೇ ಸಮಾವೇಶವನ್ನು ಮಾಡಿದಾಗ ಅಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿ ಔತಣಕೂಟವನ್ನು ಕೊಟ್ಟು ಜೊತೆಗೆ ನಮ್ಮ ಸಮಾಜದ ಬಗ್ಗೆ ಒಳ್ಳೆ ಮಾತನ್ನು ಹೇಳಿ ನಿಮ್ಗೇನಾಗಬೇಕಂತ ಕೇಳಿದಾಗ ನಮ್ಮ ಸಂಘಟನೆಯಿಂದ ಅವರಿಗೆ ಕೊಟ್ಟಂಥ ಬೇಡಿಕೆ, ನಮ್ಮ ಸಮಾಜಕ್ಕೆ 5 ಎಕರೆ ಜಮೀನು, 5 ಕೋಟಿ ದುಡ್ಡು ಮತ್ತು ಒಬ್ಬರು ಎಮ್ ಎಲ್ ಸಿ ಮಾಡಬೇಕು, ಯಾರು ಇಲ್ಲ ಅಂದಾಗ ಮೂರನ್ನು ಮಾಡಿ 5 ಎಕರೆ ಜಮೀನು, 5 ಕೋಟಿ ದುಡ್ಡು ಭವನಕ್ಕೆ, ಹಾಗೂ ಹೆಗ್ಗೆ ಮಲ್ಲೇಶಮ್ಮ ಒಬ್ಬ ಎಮ್ ಎಲ್ ಸಿ ಮಾಡಿದಂಥದ್ದು ಮೊದಲನೆಯ ನಮ್ಮ ಯಶಸ್ಸು. ಗುಜರಾತ್ನಲ್ಲಿ ಸಭೆ ಮಾಡಿದ್ವಿ 7ನೇದು. ಗುಜರಾತ್ನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 27%